ಫುಲ್ ಮೇಲ್ಸ್ ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ ಅಕ್ರಮ ಜಿ ಕೆಟಗರಿ ಸೈಟ್ ಪ್ರಕರಣಕ್ಕೆ ಚಾಮರಾಜ ಕ್ಷೇತ್ರದ ಬಿಜೆಪಿ ಶಾಸಕ ಶಂಕರ್ಲಿಂಗೇಗೌಡರಿಗೆ ರಿಲೀಫ್ ಸಿಕ್ಕಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಹಾಗೂ ಇಬ್ಬರ ಶ್ಯೂರಿಟಿ ಮೇರೆಗೆ ಲೋಕಾಯುಕ್ತ ಕೋರ್ಟ್ ಶಂಕರ್ಲಿಂಗೇಗೌಡರಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ ಅಲ್ಲದೆ ವಿಚಾರಣೆಯನ್ನು ಫೆಬ್ರವರಿ ನಾಲ್ಕಕ್ಕೆ ಮುಂದೂಡಿದೆ ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ಶಂಕರ್ಲಿಂಗೇಗೌಡ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಜೆಡಿಎಸ್ ಅಭ್ಯರ್ಥಿಯಾಗಿ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ ಆರೋಪ ಮಾಡಿ ಯಾರೋ ಮಾಡಿರ್ಬೋದು ಪ್ರಪಂಚವೇ ಆರೋಪಿಗಳ ಸಂತೆ ಕದರ ಚಿಂತೆ ಅಷ್ಟೇ ನಮಸ್ಕಾರ ನಾನು ನೆಕ್ಸ್ಟು ಜನತಾದಳದಿಂದ ಕಂಟೆಸ್ಟ್ ಮಾಡ್ತೀನಿ ಚಾಮರಾಜ ಕ್ಷೇತ್ರದಿಂದ ಅಂತಕ್ಕಂಥದ್ದು ಸ್ಪಷ್ಟ ದೃಢವಾದ ನಿಲುವನ್ನು ನಾನು ತಗೊಂಡಿದ್ದೀನಿ ನನ್ನ ಮತದಾರ ಕ್ಷೇತ್ರದ ಸಾವಿರಾರು ಜನ ಕೂಡ ತಗೊಂಡಿದ್ದಾರೆ